ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನನ್ನ ದೈನಂದಿನ ದಿನಚರಿ ಇಂಗ್ಲೀಷ್ನಲ್ಲಿ ಮೈ ಡೈಲಿ ರುಟೀನ್ಸ್ ಅಂತ ಕರಿತೇವೆ, ರೈಟ್? ಹಾಗಾದರೆ ಈ ಒಂದು ವಿಡಿಯೋದ 15 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ನೀಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಇನ್ನೊಬ್ಬರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಹಾಗಾದರೆ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳುತ್ತೇನೆ. ಆರು ಗಂಟೆಗೆ ಎದ್ದೇಳುತ್ತೇನೆ. ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳುತ್ತೇನೆ. ಓಕೆ, ಎರಡನೇ ಪಾಯಿಂಟ್, ನಂತರ ನಾನು ಹಲ್ಲುಜ್ಜುತ್ತೇನೆ. ಓಕೆ, ಹಲ್ಲುಜ್ಜುತ್ತೇನೆ. ಮತ್ತು ನನ್ನ ಮುಖವನ್ನು ತೊಳೆದುಕೊಳ್ಳುತ್ತೇನೆ. ಮತ್ತೊಮ್ಮೆ ನೋಡಿ, ನಂತರ ನಾನು ಹಲ್ಲುಜ್ಜುತ್ತೇನೆ ಮತ್ತು ನನ್ನ ಮುಖವನ್ನು ತೊಳೆದುಕೊಳ್ಳುತ್ತೇನೆ. ಓಕೆ, ರೈಟ್. ಮೂರನೇ ಪಾಯಿಂಟ್, ನಂತರ ವಾಕಿಂಗ್ ಹೋಗುತ್ತೇನೆ. ಮತ್ತೊಮ್ಮೆ ನೋಡಿ, ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳುತ್ತೇನೆ, ನಂತರ ನಾನು ಅಲ್ಲುಜ್ಜುತ್ತೇನೆ ಮತ್ತು ನನ್ನ ಮುಖವನ್ನು ತೊಳೆದುಕೊಳ್ಳುತ್ತೇನೆ, ನಂತರ ವಾಕಿಂಗ್ ಹೋಗುತ್ತೇನೆ. ನಾಲ್ಕನೇ ಪಾಯಿಂಟ್, ನಂತರ ನನ್ನ ಮನೆಗೆ ಹಿಂತಿರುಗಿ ಸ್ನಾನ ಮಾಡುತ್ತೇನೆ. ನಂತರ ನನ್ನ ಮನೆಗೆ ಹಿಂತಿರುಗಿ ಸ್ನಾನ ಮಾಡುತ್ತೇನೆ. ಐದನೇ ಪಾಯಿಂಟ್, ನಾನು ನನ್ನ ಶಾಲೆಯ ಸಮವಸ್ತ್ರ ಹಾಕಿಕೊಳ್ಳುತ್ತೇನೆ. ನಾನು ನನ್ನ ಶಾಲೆಯ ಸಮವಸ್ತ್ರ ಹಾಕಿಕೊಳ್ಳುತ್ತೇನೆ. ಆರನೇ ಪಾಯಿಂಟ್, ನಾನು ನನ್ನ ಉಪಹಾರವನ್ನು ಸೇವಿಸುತ್ತೇನೆ ಅಥವಾ ತಿನ್ನುತ್ತೇನೆ ಅಂತಲೂ ಹೇಳ್ಬೋದು. ಇದು ಸೇವಿಸುತ್ತೇನೆ ಅಂತಕ್ಕಂಥದ್ದು ಚೆನ್ನಾಗಿರುತ್ತೆ. ಓಕೆ, ನಾನು ನನ್ನ ಉಪಹಾರವನ್ನು ಸೇವಿಸುತ್ತೇನೆ. ಏಳನೇ ಪಾಯಿಂಟ್, ನಂತರ ನಾನು ನನ್ನ ಶಾಲೆಗೆ ಹೋಗುತ್ತೇನೆ. ಓಕೆ, ಎಂಟನೇ ಪಾಯಿಂಟ್, ಸಾಯಂಕಾಲ ಮನೆಗೆ ಹಿಂತಿರುಗುತ್ತೇನೆ. ಮತ್ತೊಮ್ಮೆ ನೋಡಿ, ಸಾಯಂಕಾಲ ಮನೆಗೆ ಹಿಂತಿರುಗುತ್ತೇನೆ. ಒಂಬತ್ತನೇ ಪಾಯಿಂಟ್, ನಂತರ ಸ್ನೇಹಿತರೊಂದಿಗೆ ಆಟವಾಡುತ್ತೇನೆ. ಮತ್ತೊಮ್ಮೆ ನೋಡಿ, ನಂತರ ಸ್ನೇಹಿತರೊಂದಿಗೆ ಆಟವಾಡುತ್ತೇನೆ. ಹತ್ತನೇ ಪಾಯಿಂಟ್, ನಂತರ ಮನೆಗೆ ಬಂದು ಸ್ನಾನ ಮಾಡುತ್ತೇನೆ. ಹನ್ನೊಂದನೇ ಪಾಯಿಂಟ್, ಅಮ್ಮನ ಕೆಲಸದಲ್ಲಿ ಅಮ್ಮನ
ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ ಮತ್ತೊಮ್ಮೆ ನೋಡಿ, ಅಮ್ಮನ ಕೆಲಸದಲ್ಲಿ ಸಹಾಯ ಮಾಡುತ್ತೇನೆ. 12th point. ನಂತರ ಮನೆಗೆಲಸ ಅಂದರೆ ಇಂಗ್ಲೀಷ್ನಲ್ಲಿ ಹೋಮ್ವರ್ಕ್ ಅಂತ ಕರಿತೀವಿ, ಹೋಮ್ವರ್ಕ್ ಮಾಡ್ಕೊಳ್ತೇನೆ ಅಂತ ಅದಕ್ಕೆ ಅರ್ಥ. ಓಕೆನಾ? ನಂತರ ಮನೆಗೆಲಸ ಮಾಡುತ್ತೇನೆ. 13th point. ಭೋಜನ ಮಾಡಿ ಅಂದರೆ ಊಟ ಮಾಡಿನು ಇಲ್ಲಿ ಹೇಳ್ಬೋದು. ಓಕೆನಾ? ಭೋಜನ ಮಾಡಿ ವಾಕಿಂಗ್ ಹೋಗುತ್ತೇನೆ. 14th point. ನಾನು ಒಂದು ಲೋಟ ಹಾಲು ಕುಡಿಯುತ್ತೇನೆ. ನಾನು ಒಂದು ಲೋಟ ಹಾಲು ಕುಡಿಯುತ್ತೇನೆ. 15th point. ನಂತರ ಮಲಗಲು ಹೋಗುತ್ತೇನೆ. ಇದೇ ನನ್ನ ನಿತ್ಯ ದಿನಚರಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯಿತಾ? ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಅದೇ ತೆರನಾಗಿ ನಿಮಗೆ ಎಂತಹ ವಿಡಿಯೋಗಳು ಬೇಕು ಅಂತೇಳಿ ಕಾನ್ಶಿಯಸ್ಲಿ ಕಾಮೆಂಟ್ ಮಾಡಿ. ಅಂತಹ ವಿಡಿಯೋ ತೆಗಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.